ஹலோ 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 இதோட ஃப்ரீயாக இருக்கு சார். சாரதி மதுரை பக்கம் இருந்து ஜனாதி சார். ஏழு ஏழு சார் ஒன்று சார், இங்கே கொடு கொடு புதன்கூட ஏழு சார். நமஸ்கார். ஃப்ரீ ஆகிடுச்சுமா? ஃப்ரீ ஆகிடுது சார். ஏழு சரிங்கம்மா. ஏனில்லம்மா, நான் ஏனிட்டு கூட அலைவு ஏன் நினைச்சுக்கொண்டு கூடமா ನೇರವಾಗಿ ದೊಡ್ಡವರು ರಾಷ್ಟ್ರೀಯ ಅಧ್ಯಕ್ಷರೇ ಕುತ್ಕೊಂಡು ಮಾತಾಡ್ತಾರೆ. ನಮ್ಗೆ ಏನು ಪದವಿ ಬೇಕು, ಏನ್ ಬೇಕು ಅನ್ನೋದನ್ನ ಒನ್ ಟು ಒನ್ ಮಾತಾಡಿ ಆಮೇಲೆ ನಾವು ಮುಂದಕ್ಕೆ ಹೆಜ್ಜೆ ಇಡೋಣ. ಇಲ್ಲ ಇಲ್ಲ ಸರ್, ಯಾಕಂದ್ರೆ ಈಗ ನಾನು ಒಳ್ಳೆ ಲಾಸ್ಟ್ ಪರಿಸ್ಥಿತಿ ಕೆಳಗೆ ಬಂದಾಗ ಈಗ ಅವ್ರು ಹಿಡಿದು ನಮಗೆ ಮಾಡಿದಾರೆ. ಒಂದೇ ಪಾಯಿಂಟ್ ಹೇಳ್ತೀನಿ ಮಾ, ನೋಡಿ ಮಾ, ಬಿ ಎಸ್ ಆರ್ ಟೈಮ್ ನಲ್ಲಿ ತುಂಬಾ ಕೆಟ್ಟಗಳಿಗೆಯಲ್ಲಿ ಸ್ವಾಮಿ ಪಾರ್ಟಿ ಮಾಡಿದ್ದು ಮತ್ತು ತುಂಬಾ ವಿರೋಧವಾಗಿರುವಂತಹ ವಾತಾವರಣದಲ್ಲಿ ಮಾಡಿದ್ದು. ನೀವೆಲ್ಲ ನಂಬಿಕೊಂಡು ಆಸೆಗಳು ಕಲ್ಕೊಂಡಿದ್ರು ಅನ್ನೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ನಾನು ಹೇಳ್ತಾ ಇದ್ದೇನೆ, ನೀನು ಅದಕ್ಕಿಂತ ನೀನು ನೂರರಷ್ಟು ಬೆಳೆಯುವಂತೇನೆ. ಈಗ ಅವನ್ ಶಿವನಗೌಡ ನಾಯಕ ಅವತ್ತು ಏನ್ ನನ್ ಮಾತು ಕೇಳಿ ಅವನು ಬಂದು ಮಂತ್ರಿಯಾಗಿ ಎಲ್ಲ ಉದ್ಧಾರ ಆಗಿದ್ದ. ಇವತ್ತು ನಿಮಗೆ ತನ್ನಂತಿಗೆ ತಾನು ಇವತ್ತು ಸಾಯೋವರೆಗೂ ಎಮ್ ಎಲ್ ಎ ಆಗುವಷ್ಟು ದುಡ್ಕೊಂಡು ಶಕ್ತಿವಂತನಾಗಿದ್ದಾನೆ ಇಲ್ಲ, ನನ್ನಿಂದಾನೇ ಎಲ್ಲ ಆಗಿದ್ದು. ಹೇಳಿ ರಾಜೇಗೌಡ ನನ್ನಿಂದಾನೇ ಎಲ್ಲ ಆಗಿದ್ದು ಅಂತ ಹೇಳ್ತಾ ನಿನ್ನ ಏನಂದ್ರೆ ನಿನ್ನ ದುರದೃಷ್ಟ ನಮ್ಮ ಬ್ಯಾಟ್ ಟೈಮ್ ನಲ್ಲಿ ನಿಂದು ಮ್ಯಾಚ್ ಆಗ್ಲಿಲ್ಲ ನಮಗೆ ನಿನಗೆ. ಬಟ್ ಇವತ್ತೇನಂದ್ರೆ ಶಿವನಗೌಡ ನಾಯಕ್ ಗೆದ್ದು ಪ್ರಯೋಜನ ಇಲ್ಲ, ಇವತ್ತು ನೀನು ಮಂತ್ರಿ ಆಗ್ತೀವಿ. ಅರ್ಥ ಆಯ್ತಮ್ಮ. ನಾವು ಇನ್ನೊಂದು ಏನಂದ್ರೆ ನಾನು ಹೇಳೋದು ಇನ್ನೊಂದಲ್ಲ, ನೀವು ನೇರವಾಗಿ ನಾವು ದೊಡ್ಡವರ ಹತ್ರನೆ ನೇರವಾಗಿ ನಿಮ್ಮನ್ನ ಒನ್ ಟು ಒನ್ ನಾನು ಕೂಡಿಸಿ ನಾನೇ ಸ್ವತಃ ಮಾತಾಡಿಸಿ ಇದು ಮಾಡ್ತೀನಿ. ಮತ್ತು ಈ ದೇಶದಲ್ಲಿ ಇವತ್ತು ಅವ್ರು ಏನ್ ಆಡಳಿತ ಮಾಡ್ತಾ ಇದ್ದಾರೆ ಆ ಮಾತು ನಿಲ್ಸ್ಕೊಳ್ಳಂತವ್ರಾಗಿರೋದ್ರೆ ಆಗ್ತಾ ಇರೋದು. ನಾನು ಹೇಳಿ ನೀನ್ ಏನು ಆಸ್ತಿ ಜೀಸಿ ಮಾಡ್ಕೊಂಡಿ ಅಲ್ಲ, ಅದಕ್ಕೆ ನೀನ್ ನೂರರಷ್ಟು ಮಾಡ್ಕೊಂತಿ ಬಸವನಗೌಡ, ನೂರರಷ್ಟು ಮಾಡ್ಕೊಂತಿ. ಇಲ್ಲ ಸರ್, ಸಾರಿ ಸರ್, ಯಾಕಂದ್ರೆ ನನಗೆ ಈಗ ಒಳ್ಳೆ ಲಾಸ್ಟ್ ಪರಿಸ್ಥಿತಿ ಒಳಗೆ ಇವತ್ತು ನನ್ನ ಕರ್ಕೊಂಡೋಗಿ ಇವತ್ತು ಟಿಕೆಟ್ ಕೊಡಿಸಿ ಎಲೆಕ್ಷನ್ ಅವರೇ ಮಾಡಿದಾರ ನಾಯಕರೆಲ್ಲ. ಇಂತ ಪರಿಸ್ಥಿತಿ ಒಳಗೆ ನಾವು ಅವ್ರಿಗೆ ದ್ರೋಹ ಮಾಡಿದ್ರಾಗ ಅರ್ಥ ಇಲ್ಲ. ಹಂಗಾಗಿ ಯಾಕಂದ್ರೆ ನಿಮ್ ಬಗ್ಗೆ ನಮ್ಗೆ ಗೌರವ ಇದೆ, ಅಭಿಮಾನ ಇದೆ. ಯಾಕಂದ್ರೆ